ಹಲೋ ನಮಸ್ಕಾರ, ನಾನು ಕೊಪ್ಪಳಿಂದ ಶರಣಪ್ಪ ಅಚಲಪುರ. ಏನು ಇತ್ತೀಚೆಗೆ ವಾಹನಗಳಲ್ಲಿ ಅತ್ಯಾಧುನಿಕ ಯಂತ್ರಗಳು ಬಂದಿರೋದ್ರ ಕಾರಣಕ್ಕಾಗಿ ಮತ್ತು ರಸ್ತೆಗಳು ಸುತ್ತಮವಾಗಿರೋಂಥ ವಾಹನಗಳ ಓಡಾಟದಲ್ಲಿ ಒಂದಿಷ್ಟು ಅದು ವೇಗದ ಮಿತಿಕ್ಕಿಂತ ಹೆಚ್ಚು ಓಡ್ತಾರೆ ಮತ್ತು ಬೇರೆ ಬೇರೆ ರಸ್ತೆಯಲ್ಲಿ ಇಷ್ಟಿಷ್ಟೇ ವೇಗದಲ್ಲಿ ಓಡಬೇಕು ಅನ್ನೋವಂಥ ನಿಯಮವಿದೆ. ಆ ನಿಯಮವನ್ನು ದಾಟಿಕೊಂಡು ಸಾಕಷ್ಟು ವಾಹನಗಳು ಓಡಾಡ್ತೀವಿ. ಈ ಅತಿಯಾದ ವೇಗದಿಂದಾಗಿ ಅಪಘಾತಗಳು ಸಂಭವಿಸ್ತವೆ. ಈ ಅಪಘಾತಗಳನ್ನು ನಿಯಂತ್ರಿಸೋಕ್ಕಾಗಿ ಪೊಲೀಸರು ಸಾಕಷ್ಟು ಪ್ರಮಾಣದಲ್ಲಿ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ತಾರೆ. ಈ ಹಿಂದೆ ಪೊಲೀಸರಿನಲ್ಲಿ ಒಂದು ಇಂಟರ್ಶಿಪ್ಟರ್ ಎಂಬಂಥ ಯಂತ್ರ ಇತ್ತು. ಆ ಯಂತ್ರ ಮುಖಾಂತರ ಇಲ್ಲಿ ಸ್ಪೀಡ್ ಲಿಮಿಟರ್ ಕುರಿತು ಒಂದಿಷ್ಟು ಚರ್ಚೆ ಅವರ ಮೇಲೆ ದಂಡವನ್ನು ಹಾಕುತ್ತು. ಆದರೆ ಈಗ ಒಂದು ಹೊಸ ಯಂತ್ರ ಬಂದಿದೆ, ಅದು ಲೇಸರ್ ಮಾದರಿಯಲ್ಲಿ ಅಥವಾ ಫೋಟೋ ಮಾದರಿಯಲ್ಲಿ ಇರುವಂಥ ಫೋಟೋ ಕ್ಯಾಮ್ರಾ ಮಾದರಿಯಲ್ಲಿ ಇರುವಂಥ ಒಂದು ಲೇಸರ್, ಅದು ರೈಡರ್ ಅನ್ನೋದು. ಈ ರೈಡರ್ ಇದೆ ಯಂತ್ರದ ಒಂದು ವಿಶೇಷ ಏನಂತ ಹೇಳಿದರೆ, ಸುಮಾರು ಏನು ರಸ್ತೆಯಲ್ಲಿರುವಂಥ ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂಥ ವಾಹನಕ್ಕೆ ಎಲ್ಲವನ್ನು ರೆಕಾರ್ಡ್ ಮಾಡ್ತೀವಿ ಮತ್ತು ಆ ನಂಬರು, ಅದರ ಮಾಲೀಕ, ಅದರ ಜೊತೆಗೆ ಅವರು ಯಾವ ಸ್ಪೀಡ್ನಲ್ಲಿ ಬರ್ತಾರೆ, ಅವನು ಚಾಲಕ ಬೆಲ್ಟ್ ಹಾಕ್ಕೊಂಡಿದ್ದಾನೆ ಎಲ್ಲೋದು, ಅಥವಾ ಅವರು ರಸ್ತೆ ಸುರಕ್ಷತೆ ನಿಯಮವನ್ನು ದಾಟಿಕೊಂಡು ಬರ್ತಾ ಇದ್ದಾರಾ, ಅಥವಾ ಎಲ್ಲವೂ ಸಹ ಅಲ್ಲಿ ರೆಕಾರ್ಡ್ ಆಗ್ತಾ ಇರೋದ್ರ ಕಾರಣಕ್ಕಾಗಿ ಅವು ವಾಹನಗಳಲ್ಲಿ ಅವರು ಬಂದಿರುವಂಥ ವಾಹನಗಳನ್ನು ಅದು ರೆಕಾರ್ಡ್ ಆಗಿ ಅದು PDF ರೂಪದಲ್ಲಿ, ಅದು ಹೆಚ್ಚು ವೇಗದಲ್ಲೂ ಅಥವಾ ಸಂಚಾರ ನಿಯಮವನ್ನು ಬಿಟ್ಟು ಹೋಗ್ತಾ ಇದ್ದರೆ ಅದು ಆ ದಂಡ ರೂಪದಲ್ಲಿ ಅದು ನೋಟಿಸ್ ರೆಡಿ ಆಗ್ತದೆ. ಆ ನೋಟಿಸನ್ನು ಮಾಲೀಕನಿಗೆ ಕೊಡಬೇಕಾಗಿತ್ತು ಅನ್ನಂತೇಳಿದರೆ, ಸಾಮಾನ್ಯವಾಗಿ ಪೊಲೀಸರು ಅವರನ್ನು ತಡೆದು ಆ ಸ್ಪೀಡ್ ಲಿಮಿಟ್ ಬಗ್ಗೆ ವಿಚಾರ ಮಾಡಿದಾಗ, ಇಲ್ಲ ನಾನು ಅಷ್ಟು ಸ್ಪೀಡ್ ಬಂದಿಲ್ಲ ಅನ್ನೋಂಥ ವಾದ ಮಾಡೋದು ಸಹಜ. ಆದರೆ ಆ ವಾದಕ್ಕೆ ಪ್ರತಿಯಾಗಿ ಅವರು ಏನು ಯಂತ್ರದ ಮುಖಾಂತರವೇ ಅವರಲ್ಲಿ ಎಷ್ಟು ಸ್ಪೀಡ್ ಬಂದಿದ್ದರು, ಯಾಕೆ ಅವರಿಗೆ ದಂಡ ಹಾಕಬೇಕು ಅನ್ನೋದನ್ನು ಅದನ್ನು ಅವರು ಬ್ಲೂಟೂತ್ ಅದಕ್ಕೆ ಕಳಿಸೋದ್ರಿಂದ ಇಲ್ಲಿ ಚರ್ಚೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಕೊಪ್ಪಳ ಜಿಲ್ಲೆಗೆ ಇತ್ತೀಚೆಗೆ ನಮಗೆ ಲಾಸ್ಟ್ 16th ನಾವು 3 ಸ್ಪೀಡ್ ರೇಡಾರ್ ಗನ್ಗಳನ್ನು ಕೊಟ್ಟಿದ್ದಾರೆ ನಮಗೆ. ಇದು ಹೈವೇನಲ್ಲಿ ಓವರ್ ಸ್ಪೀಡ್ ಹೋಗೋರಿಗೆ, ಸ್ಪೀಡ್ ಕಡಿಮೆ ಮಾಡಲಿಕ್ಕೆ, ಪ್ಲಸ್ ಆಕ್ಸಿಡೆಂಟ್ ಪ್ರಿವೆಂಟ್ ಮಾಡಲಿಕ್ಕೆ ಇದು ಎಲ್ಲ ಕಡೆ ಆಲ್ ಓವರ್ ಸ್ಟೇಟಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಕೊಪ್ಪಳ ಜಿಲ್ಲೆಗೆ 3 ಸ್ಪೀಡ್ ರೇಡಾರ್ ಗನ್ ಕೊಟ್ಟಿದ್ದಾರೆ. ಇಸ್ ಲೈಕ್ ಕ್ಯಾಮ್ರಾ ಥರನೇ ಇದೆ, ಅದಕ್ಕೆ ಟ್ರೈಪಾಡ್ ಸ್ಟ್ಯಾಂಡ್ ಇದೆ, ಅದನ್ನು ನಾವು ಇಟ್ಕೊಂಡು ಆನ್ ಮಾಡಿದಾಗ ದೂರಿಂದ ಅರ್ಧ ಕಿಲೋಮೀಟ್ರಕ್ಕಿಂತ ಜಾಸ್ತಿ ದೂರಿಂದನೂ ನಮಗೆ ಸ್ಪೀಡ್ ಬರ್ತಕ್ಕಂಥ ಗಾಡಿಗಳದನ್ನು, ಯಾವುದೇ ಗಾಡಿ ಇರಲಿ, ನಂಬರ್ ಪ್ಲೇಟ್ ಡಿಟೆಕ್ಟ್ ಮಾಡುತ್ತೆ, ಸ್ಪೀಡನ್ನು ರೆಕಾರ್ಡ್ ಮಾಡುತ್ತೆ, PDF ಆಗುತ್ತೆ, ಪ್ರಿಂಟೌಟ್ ಸಿಗುತ್ತೆ, ಮೊಬೈಲಿಗೆ ವೈಫೈ ಲಿಂಕ್ ಆಗುತ್ತೆ, ಅಂದರೆ ಟೂತರಿಂಗ್ ಮಾಡಿಕೊಂಡು ವರ್ಕ್ ಮಾಡ್ತಾರೆ. ಇಮಿಡಿಯೇಟ್ ಅದನ್ನು ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು, ಅಲ್ಲೇ ಬ್ಲೂಟೂತಿಂದ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಯಾರು ಕೇಳ್ತಾರೆ, ಕ್ವಶನ್ ಮಾಡ್ತಾರೆ, ಅವ್ರಿಗೆ ವಾಟ್ಸಪ್ಪಲ್ಲೂ ಕಳಿಸ್ಬೋದು. ನಾವು ಮೊಬೈಲಲ್ಲೇ, ಅದು ಸ್ಕ್ರೀನ್ ಸಣ್ಣದಿರೋದ್ರಿಂದ, ಕ್ಯಾಮ್ರಾ ಸ್ಕ್ರೀನ್ ಸಣ್ಣದಿರೋದ್ರಿಂದ ಮೊಬೈಲಲ್ಲಿ ಕೂಡ ಯಾರು ಕ್ವಶನ್ ಮಾಡಿದರೆ, ಅಥವಾ ನಮ್ಮ ಸ್ಪೀಡ್ ಎಷ್ಟಿತ್ತು ಅಂತ ನನಗೆ ಡೌಟ್ ಇದೆ, ನಾನು 80 ಮೇಲೆ ಇರಲಿಲ್ಲ ಅಂತ, ಯಾರು ನಾವು ಓವರ್ ಸ್ಪೀಡ್ ಇರಲಿಲ್ಲ ಅಂತ ಆದರೆ ಅವರಿಗೆ ತೋರಿಸಿ ಹಾಕ್ಲಿಕ್ಕಿದೆ. ಓವರ್ ಸ್ಪೀಡಿಗೆ ಈಗ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ 1,000 ರೂಪಾಯಿ ಫೈನ್ ಇದೆ. ಈಗ ನಾನು ನಿನ್ನೆ ತನಕ ಇಲ್ಲ, ಮೊನ್ನೆ ತನಕ ಫಿಗರ್ ತೊಗೊಂಡಾಗ 205 ಕೇಸ್ಗಳನ್ನು ಮಾಡಿದ್ದೀವಿ ಲಾಸ್ಟ್ 10 ಡೇಸಲ್ಲಿ. ಹೈವೇ ಇದರಲ್ಲಿ 80 ಜಾಸ್ತಿ ಹೋಗಂಗಿಲ್ಲ. ಹೊಸ ಮೇಕ್ ಗಾಡಿಗಳಲ್ಲಿ ತಮ್ಗೆ ಗೊತ್ತಿರ್ಬೋದು, ಈಗ 80 ದಾಟಿದ ತಕ್ಷಣ ಬೀಪ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ ಲಿಮಿಟ್. ಆ ಲಿಮಿಟ್ ಇರೋದಕ್ಕೆ ಈಗೆಲ್ಲ ಗಾಡಿಗಳಿಗೆ 80 ಫಿಕ್ಸ್ ಮಾಡಿದ್ದಾರೆ. ಅದು ಇಲ್ಲಿ ಬೋರ್ಡ್ ಹಾಕಲೇಬೇಕು ಅಂತೇನಲ್ಲ, ಕೆಲವೊಂದು ಕಡೆ ಹಾಕಿದ್ದಾರೆ ಕೂಡ, ಜನ ಕೇಳ್ತಾರೆ ಅಂಥೇಳಿ. ಈಗ ನಾವು ಇಲ್ಲಿನೂ ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ, ದೋ ಇಟ್ ಈಸ್ ಇದರಲ್ಲಿದೆ, ರೂಲ್ಸಲ್ಲಿದೆ ಅಂದ್ರೂ ವಿಸಿಬಿಲಿಟಿ ಇಲ್ಲ ಅಂತೇಳಿ ಎಲ್ಲ ಅರ್ಗ್ಯೂ ಮಾಡ್ತಾರೆ ಅಂಥೇಳಿ. ನಾವು ಒಂದು 1/2 ಕಿಲೋಮೀಟ್ರಿಗೆ ಒಂದೊಂದು ಹಾಕ್ಲಿಕ್ಕೆ ಈಗಾಗಲೇ NHA ಅವ್ರಿಗೆ ಹೇಳಿದ್ದೀವಿ. ಆ ಕಡೆ ನಮ್ಮದು ಕುಷ್ಟಗಿ ಹೊಸಪೇಟೆ ರೋಡ್ ಇದೆ ಅಲ್ಲ, ಇದು ಬಿಜಾಪುರ ರೋಡ್, ಅಲ್ಲಿ ಹಾಕಿದ್ದಾರೆ ಆಲ್ರೆಡಿ, ಈ ರೋಡಿಗೂ ಹಾಕಿಸ್ತಾ ಇದೆ. ಅಥವಾ ಒಂದು ಸ್ಪೀಡ್ ಲಿಮಿಟಿಗೆ ಹಾಕಿರುವಂಥ ದಂಡ 1,000 ರೂಪಾಯಿಯನ್ನು ಇದೆ. ಈ ಕಾರಣಕ್ಕಾಗಿ ವಾಹನ ಚಾಲಕರು ರಸ್ತೆಯಲ್ಲಿ ಸಂಚರಿಸುವಾಗ ಏನು ನಿಗದಿತ ಪ್ರಮಾಣದಲ್ಲಿ ಯಾವ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಗಾಡಿಯನ್ನು ಓಡಿಸಬೇಕು ಅನ್ನುವಂಥ ಏನಿದೆ ಆ ನೀವು ಪ್ರಮಾಣದಲ್ಲಿ ಓಡಿಸಿದರೆ ಮಾತ್ರ ಅಲ್ಲಿ ದಂಡ ಇಲ್ಲದೆ ಹೋಗ್ತದೆ. ಜೊತೆಗೆ ಸಂಚಾರ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನುವಂಥ ಕಾರಣಕ್ಕೆ ಈಗ ಒಂದು ಹೊಸ ಯಂತ್ರ ಬಂದಿರುತ್ತೆ. ಈ ಯಂತ್ರವು ಕೊಪ್ಪಳ ಜಿಲ್ಲೆಯಲ್ಲಿ 3 ಕಡೆ ಯಾವನ್ನು ಇದೆ. ಇದು ಒಂದಿಷ್ಟು ಎಚ್ಚರಿಕೆ ಗಂಟೆ ಆಗ್ತಿದೆ. ಇದು ಕೇವಲ ಅಲ್ಲಿ ಒಮ್ಮೆ ಒಂದು ಮಾತ್ರ ಮಾಡಿದ್ರಲ್ಲ, ಮುಂದೆ ಸಹ ಬೇರೆ ಬೇರೆ ಜಿಲ್ಲೆಯಲ್ಲಿ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈಗ ಈ ರೈಡರ್ ಯಂತ್ರಗಳು ಕೆಲಸ ಮಾಡ್ತಿರೋದ್ರಿಂದ ಸ್ಪೀಡಿಗೆ ಮಹತ್ವ ಕೊಡಬೇಕು ಮತ್ತು ರಸ್ತೆ ಸುರಕ್ಷಿತವಾಗಿ ಜನರು ಸುರಕ್ಷಿತವಾಗಿ ತಮ್ಮ ಸ್ಥಳಕ್ಕೆ ಮುಟ್ಟಬೇಕು ಅನ್ನೋದು ಇದೆ. ಆದರೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ವಾಹನ ಚಾಲಕರು ಹೇಳಿದ್ರೆ, ಈಗ ಅವ್ರ ಸ್ಪೀಡ್ ಬೋರ್ಡ್ ಹಾಕಿಲ್ಲ, ಫಸ್ಟ್ ಮೊದಲು ಹಾಕಿಂದ ಗೊತ್ತಾಗ್ತದೆ, ಮೊದಲು ಹಾಕಿಂದ ಅವರು ಎಲ್ಲ ನಮಗೆ ಗೊತ್ತಾಗುತ್ತೆ. ಒಂದ್ಸಲ ಫಸ್ಟ್ ಟೈಮ್ ಇದ್ದಾರೆ, ಅವ್ರು ಫೈನ್ ಹಾಕಿದ್ರೆ ಚೆನ್ನಾಗಿಲ್ಲ,
ಒಂದ್ಸರ್ ವಾರ್ನಿಂಗ್ ಹಾಕ್ಬೇಕು ರೀ, ಹಂಗೆ ಗೊತ್ತಾಗ್ತದೆ ರೀ. ಒಂದ್ಸರ್ ವಾರ್ನಿಂಗ್ ಹಾಕಿದೇನ ಇನ್ನೊಂದ್ಸರ ಫೈನ್ ಕಟ್ಟಕ್ಕೆ ರೆಡಿ ಆಗಿದೆ. ಅವ್ರು ಮೊದಲು ಬೋರ್ಡ್ ಆಗಿಲ್ಲಲ್ಲ, ಬೋರ್ಡ್ ಹಾಕಿದೇನೆ ಗೊತ್ತಾಗ್ಬಿಡ್ತದೆ. ಇದವರ ಈ ಬೋರ್ಡ್ ಇದೆ ನಮ್ದು ಗೊತ್ತಂಗಿಲ್ಲ, ನಾವು ಫಸ್ಟ್ ಟೈಮ್ ಬಂದಿರೋದು ಈಗ, ಈಗ ನೋಡಿದ್ದು ಹಂಗೆ ರೀ. ಅಂದರೆ ವಾಟ್ಸ ರೂಲ್ಸ್ ಐತೆ ರೀ, ಹಂಗೆ ಅದು ಸ್ಪೀಡ್ ಜಾಸ್ತಿ ಇರೋದ್ ಹಾಕಿದ್ದಾರೆ, 1,000 ರೂಪಾಯಿ ಹಾಕಿದ್ದಾರೆ. ಹೆದ್ದಾರಿಗಳಲ್ಲಿ ಮತ್ತು ಹೆದ್ದಾರಿಗಳಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟು ವೇಗದಲ್ಲಿ ಹೋಗಬೇಕು ಅನ್ನುವಂಥ ಸೂಚನಾ ಫಲಕ ಇಲ್ಲ. ಜೊತೆಗೆ ಒಂದು ಇದು ಮೊದಲು ಬಾರಿಯಾಗಿರೋದ್ರಿಂದ ಒಮ್ಮೆ ಅವರಿಗೆ ಏನು ಮಾಹಿತಿ ನೀಡಿ ನಂತರ ದಂಡ ಹಾಕಬೇಕು ಅನ್ನೋದು ಒಂದಿಷ್ಟಿದೆ. ಆದರೆ ಇದು ಉತ್ತಮ ಕಾರ್ಯ ಅನ್ನೋದು ಸಹ ವಾಹನ ಚಾಲಕರ ಅಭಿಪ್ರಾಯವಾಗಿದೆ. ಶಣಬಾಚಲಪುರ್, ನ್ಯೂಸ್ 18, ಕೊಪ್ಪಳ.